ನಿಮ್ಮ ಜೀವನದಲ್ಲಿ ಕಷ್ಟಗಳು ಹೆಚ್ಚಾಗಿದ್ದರೆ ಆ ಕಷ್ಟಗಳಿಗೆ ಪರಿಹಾರ ಬೇಕು ಎಂದರೆ ನೀವು ಅಂದುಕೊಂಡಿರುವ ಕೆಲಸಗಳು ಯಾವುದೇ ಅಡ್ಡಿ ಆತಂಕಗಳು ಇಲ್ಲದೆ ನಡೆಯಬೇಕು ಎಂದರೆ ಅರಳಿ ಮರದ ಹತ್ತಿರ ನಿಂತುಕೊಂಡು 11 ಬಾರಿ ಈ ಮಾತನ್ನು ಹೇಳಿಕೊಳ್ಳಬೇಕು. ಈ ಮಾತನ್ನು 11 ಬಾರಿ ಹೇಳಿಕೊಳ್ಳುವುದರಿಂದ ವಿಶೇಷವಾಗಿ ದೈವಬಲ ಹೆಚ್ಚಾಗುತ್ತದೆ. ನೀವು ಅಂದುಕೊಂಡ ಕೆಲಸಗಳು ಈಡೇರುತ್ತವೆ. ನಿಮ್ಮ ಜೀವನದಲ್ಲಿ ಬಗೆಹರಿಯದ ಸಮಸ್ಯೆಗಳು ಇದ್ದರೆ ಅರಳಿ ಮರದ ಬಳಿ ನಿಂತುಕೊಂಡು 11 ಬಾರಿ ಈ ಮಾತನ್ನು ಹೇಳಿಕೊಂಡರೆ 100% ಪರಿಹಾರ ಸಿಗುತ್ತದೆ. ಸಮಸ್ಯೆಗಳು ದೂರ ಆಗುತ್ತವೆ. ವಿಶೇಷವಾಗಿ ಶ್ರೀರಾಮನ ಅನುಗ್ರಹ ಪ್ರಾಪ್ತಿ ಆಗುತ್ತದೆ. ಆ ಮಾತು ಯಾವುದು, ಯಾವ ರೀತಿ ಆ ಮಾತನ್ನು ಹೇಳಿಕೊಂಡರೆ ಅದ್ಭುತವಾದ ಫಲಗಳು ಪ್ರಾಪ್ತಿಯಾಗುತ್ತವೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜೀವನವೇ ಸಾಕಾಗಿದೆ, ನಾಳೆ ದಿನ ಏನು ಮಾಡುವುದು ಎನ್ನುವ ಚಿಂತೆ ಇದ್ದರೆ ಹೀಗೆ ಅರಳಿ ಮರದ ಬಳಿ 11 ಬಾರಿ ಈ ಮಾತನ್ನು ಹೇಳಿಕೊಳ್ಳಬೇಕು. ಮಡಿ ಮೈಲಿಗೆಯಿಂದ ಶ್ರದ್ಧೆ ಭಕ್ತಿಗಳಿಂದ ಸ್ನಾನವನ್ನು ಮುಗಿಸಿ ಮಡಿ ಬಟ್ಟೆಯಲ್ಲಿ ಅರಳಿ ಮರದ ಹತ್ತಿರ ನಿಂತುಕೊಂಡು ಈ ನಾಮವನ್ನು 11 ಬಾರಿ ಜಪಿಸುತ್ತಾ ಸಂಕಲ್ಪವನ್ನು ಮಾಡಿಕೊಳ್ಳಬೇಕು. ಅರಳಿ ಮರವನ್ನು ಮುಟ್ಟಿ ನಮಸ್ಕಾರವನ್ನು ಮಾಡಿಕೊಂಡು ಈ ನಾಮವನ್ನು 11 ಬಾರಿ ಹೇಳಿಕೊಂಡು ನಿಮಗೆ ಯಾವ ಕಷ್ಟವು ಬಂದಿದೆಯೋ ಆ ಕಷ್ಟವನ್ನು ಮರದ ಬಳಿ ಹೇಳಿಕೊಂಡರೆ 24 ಗಂಟೆಗಳ ಒಳಗೆ ಆ ಕಷ್ಟಕ್ಕೆ ವಿಶೇಷವಾದ ದೈವ ಮಾರ್ಗ ದೊರೆಯುತ್ತದೆ. ಜೀವನದಲ್ಲಿ ದಾರಿಗಳೇ ಮುಚ್ಚೋಗಿದೆ, ಏನಪ್ಪ ಮಾಡೋದು ಅಂದುಕೊಂಡಾಗ ಹೀಗೆ ಮಾಡಿ. ಉದಾಹರಣೆಗೆ ಸರಿಯಾದ ಉದ್ಯೋಗ ಇಲ್ಲ, ಅಂದುಕೊಂಡ ಕೆಲಸ ಸುಸೂತ್ರವಾಗಿ ಆಗುತ್ತಿಲ್ಲ ಎನ್ನುವ ಚಿಂತೆ ಇದ್ದರೆ ಈ ನಾಮವನ್ನು 11 ಬಾರಿ ಹೇಳಿಕೊಳ್ಳಬೇಕು. ಈ ನಾಮವು ಹೀಗೆ ಇದೆ: ಶ್ರೀರಾಮ ಜಯ ರಾಮ ಜಯ ಜಯ ರಾಮ, 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 ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಈ ನಾಮವನ್ನು ಶ್ರೀರಾಮನಲ್ಲಿ ಸಂಕಲ್ಪವನ್ನು ಮಾಡಿಕೊಳ್ಳುತ್ತಾ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂದು 11 ಬಾರಿ ಅರಳಿ ಮರವನ್ನು ಮುಟ್ಟಿ ಹೇಳಿಕೊಳ್ಳುತ್ತಾ ಮನಪೂರ್ವಕವಾಗಿ ಬೇಡಿಕೊಳ್ಳಬೇಕು. ಹೀಗೆ ಬೇಡಿಕೊಳ್ಳುವುದರಿಂದ ರಾಮನ ಸಮೇತ ಆಂಜನೇಯನ ಆಶೀರ್ವಾದವು ಸಿಗುತ್ತದೆ. 24 ಗಂಟೆಗಳಲ್ಲಿ ಯಾವುದಾದರೂ ಒಂದು ದಾರಿ ದೊರಕುತ್ತದೆ, ನಿಮ್ಮ ಕಷ್ಟಗಳು ಕಳೆಯುತ್ತಾ ಹೋಗುತ್ತವೆ. ವಾರಕ್ಕೆ ಒಮ್ಮೆ ಅಂದರೆ ಪ್ರತಿ ಶನಿವಾರದ ದಿನ ಯಾವ ಕಾರಣಕ್ಕಾಗಿ ಕಷ್ಟಕ್ಕಾಗಿ ನೀವು ಸಂಕಲ್ಪವನ್ನು ಮಾಡಿಕೊಂಡಿರುತ್ತೀರೋ ಆ ಕಷ್ಟ ಪರಿಹಾರ ಆಗುವವರೆಗೂ, ಅಂದರೆ 3 ಶನಿವಾರಗಳು, 5 ಶನಿವಾರಗಳು, 9 ಶನಿವಾರಗಳು ಆಗಲಿ, ನಿಮ್ಮ ಕೈಯಲ್ಲಿ ಆದಷ್ಟು ವಾರಕ್ಕೆ ಒಮ್ಮೆ ನಿಮ್ಮ ಕೈಯಲ್ಲಿ ಆದಷ್ಟು ವಾರಗಳು ವಾರಕ್ಕೆ ಒಮ್ಮೆ ಶನಿವಾರದ ದಿನ ಅರಳಿಕಟ್ಟೆಯನ್ನು ಮುಟ್ಟಿ ಈ ನಾಮವನ್ನು 11 ಬಾರಿ ಜಪಿಸಿಕೊಳ್ಳಬೇಕು. ದೇವಾನುದೇವತೆಗಳು ವಾಸವಿರುವಂತಹ ಅರಳಿ ವೃಕ್ಷವನ್ನು ಮುಟ್ಟಿ ನಮಸ್ಕರಿಸಿ ಈ ನಾಮವನ್ನು ಹೇಳಿಕೊಳ್ಳುವುದರಿಂದ ನಿಮ್ಮ ಜೀವನದಲ್ಲಿ ಇರುವಂತಹ ತೊಂದರೆಗಳು ಕಡಿಮೆ ಆಗಲು ಮಾರ್ಗ ಸಿಗುತ್ತದೆ. ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ದೊರಕುತ್ತದೆ. ಮುಖ್ಯವಾಗಿ ಈ ನಾಮವನ್ನು ಜಪಿಸುವಾಗ ಮಡಿ ಮೈಲಿಗೆಯಿಂದ ಇರಬೇಕು. ಮಾಂಸಾಹಾರವನ್ನು ಸೇವಿಸಿರಬಾರದು. ಹೆಣ್ಣು ಮಕ್ಕಳು ಪೀರಿಯಡ್ಸ್ ಟೈಮ್ನಲ್ಲಿ ಹೋಗಬಾರದು. ತುಂಬ ನಿಯಮ ನಿಷ್ಠೆಯಿಂದ ಸ್ನಾನವನ್ನು ಮಾಡಿ ಶ್ರದ್ಧೆ ಭಕ್ತಿಗಳಿಂದ ಶನಿವಾರದ ದಿನ ಈ ಒಂದು ಕೆಲಸವನ್ನು ಮಾಡಿ ನೋಡಿ. ನಿಮ್ಮ ಜೀವನದಲ್ಲಿ ಆಗುವ ಚಮತ್ಕಾರದ ಬಗ್ಗೆ ಕಾಮೆಂಟ್ ಮಾಡಿ ತಿಳಿಸಿ. ಈ ಸರಳ ಉಪಾಯ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಇದೇ ರೀತಿಯ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ.